ಪುರಾಣ ಏಕ ಶಾಸ್ತ್ರ ಪುರಾಣ ಪರಂಪರೆಯೋ ಪಸರಿಸಿದ ಪರಿಮಳ ಕವಿ ಕಾವ್ಯ ಸಾಹಿತ್ಯ ಕವಿ ಕಾವ್ಯ ಸಾಹಿತ್ಯ ಸರಸ್ವತಿಯ ಸಿರಿಗಂಧ ಸುಗಂಧ ಸತ್ಯದರ್ಶನ ಸತ್ಯದರ್ಶನ ಇದುವೇ ಸತ್ಯದರ್ಶನ ಸತ್ಯದರ್ಶನ ಇದುವೇ ಸತ್ಯದರ್ಶನ ನಮಸ್ಕಾರ ವೀಕ್ಷಕರೇ, ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಕರ್ಮಫಲದ ಬಗ್ಗೆ ಎಲ್ಲ ಹೇಳ್ತಾ ಇದ್ರು ಆಚಾರ್ಯರು. ಹಾಗೆ ಇಂದ್ರಿಯ ನಿಗ್ರಹದಿಂದ ಕರ್ಮ ಎಸಗಿದಾಗ ಅದರ ಫಲ ಹೇಗೆ ಅನ್ನೋದನ್ನು ಎಲ್ಲ ತಿಳಿಸ್ಕೊಡ್ತಾ ಇದ್ರು. ನಾವು ಹಾಗೆ ಸಾಂಖ್ಯಯೋಗದಿಂದ ಕರ್ಮಯೋಗದತ್ತ ಸಾಗ್ತಾ ಇದ್ದೇವೆ. ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗೆ ಆ ಸಾಂಖ್ಯ ಮತ್ತು ಕರ್ಮಯೋಗದ ಕುರಿತಾಗಿ ಇನ್ನಷ್ಟು ವಿವರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸಾಂಖ್ಯದ ಬಗ್ಗೆ ಪ್ರಾಯ ಸಾಕಷ್ಟು ವಿವರ ಕೊಟ್ಟೆ. ಹೌದು, ಸಾಂಖ್ಯ ಅಂದರೆ ವಿಸ್ಡಮ್. ಅದು ಎಂಥ ವಿಸ್ಡಮ್ ಅಂದರೆ ಆತ್ಮತತ್ವಕ್ಕೆ ಸಂಬಂಧಪಟ್ಟದ್ದು. ಆತ್ಮ ಅನ್ನೋ ಕಾನ್ಸೆಪ್ಟು ಹೇಗೆ ಬೆಳೆದು ಬಂತು ಇದನ್ನೆಲ್ಲ ಸಾಕಷ್ಟು ವಿಸ್ತಾರವಾಗಿ ಹೇಳಿದೆ. ಕರ್ಮಯೋಗದ ಬಗ್ಗೆ ಸ್ವಲ್ಪ ನಾವೀಗ ಮಾತಾಡೋಣ. ಕರ್ಮ ಅನ್ನುವಂಥದ್ದು ಯಾವ ಥರದ ಕರ್ಮ? ಅದಕ್ಕೆ ಒಂದು ತಮಾಷೆ ಏನು ಅಂದರೆ, ಕರ್ಮ ಅನ್ನೋದು ಇಲ್ಲವೇ ಇಲ್ಲ ಅಂದರು ಶಂಕರರು. ಹಾಗೆ ಬಂತು ಅನ್ನೋದು ನಾನು ಯಾರನ್ನು ಟೀಕೆ ಅಥವಾ ಸಮರ್ಥನೆ ಅಲ್ಲ, ವಿಚಾರ ಹಾಗೆ ಬೆಳೆದು ಬಂತು. ಸರಿ, ಕರ್ಮ ಜೀವನಿಗೆ ಕರ್ಮವೇ ಇಲ್ಲ ಅಂತ ಹೇಳಿಬಿಟ್ರು. ಒಂದು ಕಡೆ ಅಂತೂ ಹೇಳ್ತಾರೆ, ನಿಜವಾಗಿ ರಿಯಲೈಸೇಷನ್ ಆದವನಿಗೆ ಯಾವ ಕರ್ಮವೂ ಇಲ್ಲ. ಅವನಿಗೇನು ಜಪ ಮಾಡಬೇಕಾಗಿಲ್ಲ, ಪೂಜೆ ಮಾಡಬೇಕಾಗಿಲ್ಲ, ಏನು ನಿತ್ಯ ನೈಮಿತ್ತಿಕ ಆಮೇಲೆ ಯಾವುದು ಕರ್ಮಗಳು ನಿತ್ಯ ಮುಖ್ಯ ಎರಡೇ ಅಲ್ಲ. ಮತ್ತೆ ಆಮೇಲೆ ಕೆಲವೊಂದು ನಿಷಿದ್ಧ ಅಥವಾ ಒಂದು ಫಲಾಪೇಕ್ಷೆ ಕಾಮ್ಯ, ನಿತ್ಯ ನೈಮಿತ್ತಿಕ ನಿಷಿದ್ಧ ಕಾಮ್ಯ ಅಂತ ನಾಲ್ಕು ಬಗೆಯ ಕರ್ಮಗಳನ್ನು ಹೇಳ್ತಾರೆ. ಒಬ್ಬ ಸನ್ಯಾಸಿಗೆ ಅಂದರೆ ಸನ್ಯಾಸಿ ಅಂತ ಹೇಳಿದ್ರು ರಿಯಲೈಸ್ಡ್ ಪರ್ಸನ್. ಸರಿ, ಸನ್ಯಾಸ ತಗೊಳ್ಳೋದು ಉದ್ದೇಶವೇ ಇದೆ ಅಲ್ಲ. ಸೊ ಇನ್ನೊಂದೇನು ಅಂದರೆ ಅದು ಅದೊಂದು ಸಮಸ್ಯೆ. ಶಂಕರರ ಕಾಲದಲ್ಲಿ ನೀವು ರಿಯಲೈಸ್ಡ್ ಪರ್ಸನ್ ಆಗಿ ಮೋಕ್ಷಕ್ಕೆ ಹೋಗಬಾರ್ದು, ಸನ್ಯಾಸಿಯೇ ಆಗಬೇಕು. ಹೆಣ್ಮಕ್ಳಿಗೆ ಮೋಕ್ಷ ಇಲ್ಲ, ಗೃಹಸ್ಥರಿಗೆ ಮೋಕ್ಷ ಇಲ್ಲ, ಏನೂ ಇಲ್ಲ. ಅದರ ಜೊತೆಗೆ ಜಾತಿಯೂ ಬಂತು, ಸನ್ಯಾಸ ಅನ್ನೋದು ಬ್ರಾಹ್ಮಣರಿಗೆ ಮಾತ್ರ. ಒಂದು ರೀತಿಯ ಈ ಥರದ ಒಂದು ಭಾವನೆ ಇತ್ತು ಒಂದು ಕಾಲದಲ್ಲಿ. ಹಾಗಾಗಿ ಸನ್ಯಾಸಿಗೆ ಅವನು ರಿಯಲೈಸ್ಡ್ ಪರ್ಸನ್, ಬ್ರಹ್ಮ ಅನುಸಂಧಾನ ಮಾಡ್ತಾ ಇರುವವನಿಗೆ ಯಾವ ಕರ್ಮ ಯಾಕೆ ಮಾಡಬೇಕು? ಅವನಿಗೆ ನಿಷ್ಕರ್ಮ ನಿಷ್ಕ್ರಿಯ ಯತಿ ಅಂತ ಹೇಳ್ತಾರೆ. ಅವನಿಗೆ ಯಾವ ಕ್ರಿಯೆಯೂ ಇಲ್ಲ. ಆದರೆ ಒಂದು ಸಮಸ್ಯೆ ಏನಾಯಿತು ಅಂದರೆ, ಪ್ರಾಯ ಆವಾಗ ಕೂಡ ಕರ್ಮಕ್ಕೆ ಬಹಳ ಒತ್ತು ಇದ್ದಿರಬೇಕು ಅನುಷ್ಠಾನಕ್ಕೆ. ಆದ್ದರಿಂದ ಅವರು ಹೇಳ್ತಾರೆ, ಲೋಕ ಸಂಗ್ರಹಕ್ಕೆ ಬೇಕಾದರೆ ಮಾಡು, ಜನರಿಗೆ ಕರ್ಮ ಬಿಡುವುದಾರದು. ಅವರು ಮಾಡುವಂಥ ಅಧಿಕಾರಿಗಳಿದ್ದಾರೆ, ಕರ್ಮಾಧಿಕಾರಿಗಳು, ಅಧಮರು, ಇನ್ನೂ ಜ್ಞಾನದ ಮಟ್ಟಕ್ಕೇರದವರು. ಅವರಿಗೋಸ್ಕರ ಬೇಕಾದ್ರೆ ಅವರಿಗೆ ಒಂದು ಟ್ರೈನಿಂಗ್ನ ಹಾಗೆ ನೀವು ಮಾಡೋದು ಬಿಟ್ಟರೆ ಅವರು ಬಿಟ್ಟುಬಿಡ್ತಾರೆ ಅನ್ನೋದಕ್ಕೋಸ್ಕರ ಮಾಡು. ಇನ್ನೊಂದು ಅದ್ಭುತವಾದ ಕಾರಣ ಹೇಳ್ತಾರೆ, ಶಿಷ್ಟನಿಂದ ಪರಿಹಾರಾರ್ಥಮ್ಮ ಅಂತ. ಕೆಲವರು ಶಿಷ್ಟರು ಮಡಿವಂತರು ಹೇಳ್ತಾರೆ, ಅವರು ಟೀಕೆ ಮಾಡಬಾರ್ದು ಅಂದರೆ ಮಾಡು, ನಿನಗೋಸ್ಕರ ಅಲ್ಲ, ಮಡಿವಂತರನ್ನು ಪ್ಲೀಸ್ ಮಾಡಬೇಕು. ಅಂದರೆ ಒಂದು ರೀತಿಯಿಂದ ಬಹಳ ರಿವಲ್ಯೂಷನರಿ ಹೇಳಿಕೆ ಇದು. ನೀನು ಏನೂ ಕರ್ಮ ಮಾಡಬೇಕಾಗಿಲ್ಲ, ಆದರೆ ಈ ಮಡಿವಂತರು ನಾಳೆ ಬೈಬಾರ್ದಲ್ಲ. ಶಿಷ್ಟನಿಂದ ಪರಿಹಾರಾರ್ಥ ಅಂತ ಹೇಳ್ತಾರೆ, ಮಡಿವಂತರು ಬೈಬಾರ್ದು ಅಂತ ಬೇಕಾದ್ರೆ ಪೂಜೆ ಮಾಡು, ನಿನಗೆ ಬೇಕಾಗಿಲ್ಲ. ಅದನ್ನು ನೋಡಿದಿರೋ ಎಲ್ಲೋ ಒಂದು ಕಡೆ ನಾಸ್ತಿಕ್ಯದ ಛಾಯೆ ಕೂಡ ಕಾಣುತ್ತೆ ಶಂಕರರಲ್ಲಿ. ಇರಲಿ, ಹಾಗೆ ಅವರು ಕರ್ಮವೇ ಬೇಡ ಅಂತದ್ದು. ಅನಂತರ ಈ ಕರ್ಮದ ಬಗ್ಗೆ ಒಂದು ರಾಮಾನುಜರ ಕಾಲದಲ್ಲಿ ಬಹಳ ಒತ್ತು ಬಂತು, ಜ್ಞಾನಕ್ಕಿಂತ ಕರ್ಮಕ್ಕೆ ಒತ್ತು ಬಂತು ಅಲ್ಲಿ. ಅಲ್ಲಿ ಎಲ್ಲಿ ತನಕ ಅಂದರೆ, ಅವರು ಮೂಢಭಕ್ತಿಯನ್ನು ಒಪ್ತಾರೆ ರಾಮಾನುಜರು. ನಿಮಗೆ ಜ್ಞಾನ ಇಲ್ಲ, ದೇವ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅಯ್ಯೋ ದೇವರೇ ನನಗೇನೂ ಗೊತ್ತಿಲ್ಲ, ಉದ್ಧಾರ ಮಾಡುವಂಥ ಭಜನೆ ಮಾಡಿದ್ರು ಉದ್ಧಾರ ಆಗ್ತದೆ ಅಂದರೆ ಅಲ್ಲಿ ಕರ್ಮ ಮುಖ್ಯ ಆಯಿತು. ನೀವು ತಿಳುವಳಿಕೆ ಇಲ್ಲದ ಮೂಢಭಕ್ತಿಯನ್ನು ಕೂಡ ಅವ್ರು ಬೆಲೆ ಕೊಡ್ತಾರೆ. ಅದರ ನಂತರ ಬಂತು ಭಕ್ತಿ, ಮೂಢಭಕ್ತಿ ಭಕ್ತಿ ಅಲ್ಲ,
ನಿಜವಾದ ಭಕ್ತಿ ಅಂದರೆ ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋ ಅಧಿಕ ಸ್ನೇಹ ಭಕ್ತಿ ಎಲ್ಲ ಭಕ್ತಿ ಅಂತಂದರೆ ಪ್ರೀತಿ. ಭಕ್ತಿ ಮಾಡೋದು ಅಂದರೆ ಇನ್ನೇನು ಅಲ್ಲ, ಪ್ರೀತಿ ಮಾಡೋದು. ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಪ್ರೀತಿಸುವುದಿಲ್ವ, ಹಾಗೆ ಭಗವಂತನನ್ನು ಪ್ರೀತಿಸುವುದು. ನಾವು ಹೇಗೆ ಮಕ್ಕಳನ್ನು ನಮ್ಮ ಬಂಧುಗಳನ್ನು ಸಹಜವಾಗಿ ಪ್ರೀತಿಸ್ತೇವೋ ಹಾಗೆ ಸಹಜವಾಗಿ ಪ್ರೀತಿಸುವುದು. ಯಾಕೆಂದರೆ ಪ್ರೀತಿಗೆ ಎರಡು ಮೂರು ಮಜಲುಗಳು. ದೊಡ್ಡವರನ್ನು ಪ್ರೀತಿಸಿದರೆ ಅದಕ್ಕೆ ಭಕ್ತಿ ಅಂತ ಹೇಳೋದು. ಸರಿ. ಸಮಾನ ಸ್ಕಂಧರನ್ನು ಪ್ರೀತಿಸಿದರೆ ಅದು ಫ್ರೆಂಡ್ಶಿಪ್ ಮೈತ್ರಿ. ಸಣ್ಣವರನ್ನು ಪ್ರೀತಿಸಿದರೆ ಅದಕ್ಕೆ ಮಕ್ಕಳ ಮೇಲೆ ಭಕ್ತಿ ಅಂತ ಹೇಳೋಲ್ಲ, ವಾತ್ಸಲ್ಯ. ಅದೇ ಭಕ್ತಿ ಅದು ಮೂರು ಮಜಲುಗಳು. ಒಂದು ಭಕ್ತಿ, ಸ್ನೇಹ, ವಾತ್ಸಲ್ಯ. ಹಾಗಾಗಿ ಭಗವಂತನನ್ನು ಪ್ರೀತಿಸುವುದನ್ನೇ ಭಕ್ತಿ ಅನ್ನೋದು. ಅಂದರೆ ಏನು ಬೇಕಾಯಿತು, ಭಗವಂತ ದೊಡ್ಡವನ್ನು ಎಚ್ಚರದಿಂದ ಪ್ರೀತಿಸಿದ್ರೆ ಭಕ್ತಿ ಆಗುತ್ತೆ. ಭಗವಂತನು ನಮ್ಮ ಹಾಗೆ ಒಬ್ಬ ಅಂದರೆ ಭಕ್ತಿ ಆಗೋದಿಲ್ಲ. ಸೊ ಭಗವಂತನನ್ನು ನನಗಿಂತ ಎತ್ತರದಲ್ಲಿರುವ ವಸ್ತು ಅನ್ನೋ ಭಾವನೆ ತೊಟ್ಟು, ಅದೇ ಮಹಾತ್ಮ್ಯ ಜ್ಞಾನ ಮತ್ತು ಸ್ನೇಹ ಪ್ರೀತಿ ಎರಡೂ ಸೇರಿದಾಗ ಅದು ಭಕ್ತಿ ಆಗುತ್ತೆ. ಈಗ ನೋಡಿ, ನಾನು ತಂದೆ ತಾಯಿಯಲ್ಲಿ ನೋಡಿ, ತಾಯಿಯಲ್ಲಿ ಮಕ್ಕಳಿಗೆ ಪ್ರೀತಿ ಇರುತ್ತೆ, ಆದರೆ ತುಂಬ ಸಲಿಗೆ ಇರುತ್ತೆ, ತಲೆ ಮೇಲೆ ಹೋಗಿ ಕೂತ್ಕೊಳ್ತಾರೆ, ಅಮ್ಮ ಅದನ್ನು ಸಹಿಸ್ತಾಳೆ. ಆದರೆ ತಂದೆಗೆ ತಾನು ಮನೆ ಯಜಮಾನ ಅನ್ನೋ ಅಹಂಕಾರ ಇರುತ್ತೆ, ಅದು ತೋರಿಸ್ಕೊ. ನೀವು ದೂರದಲ್ಲಿ ನಿಂತು ಅಪ್ಪ ಅಂದರೆ ಪ್ರೀತಿ, ನೀವು ಹೆಗಲ ಮೇಲೆ ಕೂತು ಎರಡು ಬಾರಿಸ್ತಾರೆ. ಸೊ ಆ ಮಹಾತ್ಮ್ಯ ಜ್ಞಾನಪೂರ್ವಕವಾಗಿ ಒಂದು ಪ್ರೀತಿ, ಅದು ನಿಜವಾಗಿ ಭಗವಂತನಲ್ಲಿ ಇರಬೇಕು. ಭಗವಂತ ದೊಡ್ಡವ ಅಂತ ಗೊತ್ತಿರಬೇಕು, ದೊಡ್ಡವನಾದ್ದರಿಂದಲೇ ಪ್ರೀತಿಸಬೇಕು. ನಾವು ಈಗ ಏನನ್ನು ಪ್ರೀತಿಸ್ತೇವೆ ಅದೆಲ್ಲಕ್ಕಿಂತ ದೊಡ್ಡ ವಸ್ತು ಅದು, ಆದ್ದರಿಂದ ಅದನ್ನು ಹೆಚ್ಚು ಪ್ರೀತಿಸಬೇಕು. ಸರ್ವತೋ ಅಧಿಕ, ನಮಗೆ ಈಗ ಇದೇ ದೊಡ್ಡದು ಅಂತ ಇದನ್ನು ಪ್ರೀತಿಸ್ತೇವೆ, ಇದಕ್ಕಿಂತ ದೊಡ್ಡದು ಉಂಟು ಅಂತ ಗೊತ್ತಾದಾಗ ನಾವು ಪ್ರೀತಿಸುವುದನ್ನು ಚೇಂಜ್ ಮಾಡ್ಬೋದು. ಎಲ್ಲಿಯೋ ಲೋಕದಲ್ಲಿ ಅಷ್ಟೇ ಇಲ್ವಾ, ನಾವು ಯಾವುದೋ ಒಂದನ್ನು ಪ್ರೀತಿಸ್ತೇವೆ. ಮುಂಚೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಇತ್ತು, ಅದನ್ನು ಪ್ರೀತಿಸ್ತೇವೆ. ಕಲರ್ ಟಿ ವಿ ಅಂತ ಅದು ಬೇಡ ಅಂದ್ಕೊಂಡಿತ್ತು. ಸೊ ಅದಕ್ಕಿಂತ ಉತ್ತಮ ಅದು ಸಿಕ್ಕಿದಾಗ ಇದು ಬೇಡ ಅಂತ. ಹಾಗೆ ಎಲ್ಲಕ್ಕಿಂತ ದೊಡ್ಡ ವಸ್ತು ಒಂದು ಗೊತ್ತಾದಾಗ ಎಲ್ಲಕ್ಕಿಂತ ಹೆಚ್ಚು ಅದನ್ನು ಪ್ರೀತಿಸಬೇಕು. ಇಷ್ಟೇ, ಭಕ್ತಿಯಿಂದ ಇನ್ನೇನು ಅಲ್ಲ. ಅಫೆಕ್ಷನ್, ಪ್ರೀತಿಸುವುದನ್ನು ಎಲ್ಲಕ್ಕಿಂತ ಹೆಚ್ಚು ಪ್ರೀತಿಸು. ಆದ್ದರಿಂದ ರಾಮಾನುಜಾಚಾರ್ಯ ಏನು ಹೇಳಿದ್ರು, ನೀವು ಒಟ್ಟಿಗೆ ಭಕ್ತಿ ಇದ್ದರೆ ಸಾಕು, ಜ್ಞಾನ ಬೇಡ ಅಂತ. ಆದರೆ ಜ್ಞಾನ ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಎಚ್ಚರ ಇಲ್ಲದೆ ಪ್ರೀತಿಸಿದ್ರೆ ಕೂಡ ಭಕ್ತಿ ಆಗೋದಿಲ್ಲ, ಅದು ಉಪಯೋಗ ಇಲ್ಲ. ಆದ್ದರಿಂದ ಅನಂತರದ ಡೆಫಿನೇಷನ್ ಏನು, ಮಹಾತ್ಮ್ಯವನ್ನು ತಿಳಿದು ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಅದನ್ನು ಅತ್ಯಂತ ಹೆಚ್ಚು ಪ್ರೀತಿಸುವುದು, ಅದು ನಿಜವಾದಂಥ ಭಕ್ತಿ. ಸೊ ಭಕ್ತಿ ಮಾರ್ಗ ಅಂತ. ಈಗ ಭಗವದ್ಗೀತೆಯಲ್ಲಿ ಇದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾನೆ ಕೃಷ್ಣ, ಭಕ್ತಿಯಾತು ಅನನ್ಯ ಶಕ್ಯ, ನೀವು ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಒಂದೇ ಒಂದು ಮಾರ್ಗ ಭಕ್ತಿ, ಬರೀ ಜ್ಞಾನದಿಂದ ಅಲ್ಲ. ಯಾಕೆಂದರೆ ಬರೀ ಜ್ಞಾನ ಅಂದರೆ ಶುಷ್ಕ ಪಾಂಡಿತ್ಯ ಆಗುತ್ತೆ. ನೀವು ಜ್ಞಾನದಿಂದ ಒಂದು ವಸ್ತುವನ್ನು ಕಂಡು ಕರಗ್ತೀರಲ್ವ, ಆ ಕರಗುವಿಕೆ ಭಕ್ತಿ. ಜ್ಞಾನ ಅನ್ನೋದು ಒಣಕಲು, ಅದು ಶುಷ್ಕ, ಅದು ಅದು ದ್ರವೀಭಾವ ಆಗಬೇಕು, ದ್ರವೀಭಾವ ಆಗಿ ಕರಗಬೇಕು, ಅದು ಭಕ್ತಿ. ಸೊ ನಮ್ಮ ಅರಿವಿನಿಂದ ನೋಡಿ, ದ್ರವೀಭಾವ ಅನ್ನೋದು ಎಷ್ಟು ಸಹಜ ಅಂದರೆ, ಯಾವುದೋ ಒಂದು ಅತ್ಯಂತ ಇಷ್ಟವಾದ ಸಂಗತಿಯನ್ನು ನೀವು ಓದಿದಾಗ ನಿಮಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಕಣ್ಣೀರು ಬರುತ್ತೆ, ಆವಾಗ ನೀವು ಅತ್ತು ಬಿಡ್ತೀರಿ, ಅಳುವುದು ದ್ರವೀಭಾವವೇ. ಹೀಗೆ ನಮ್ಮ ಮನಸ್ಸು ಕರಗುವಿಕೆ ಉಂಟಲ್ಲ, ಅದು ಭಕ್ತಿ. ಇದು ಕೊನೆಗೆ ತೀರ್ಮಾನ ಆಯಿತು, ಭಗವಂತನನ್ನು ಎಲ್ಲಕ್ಕಿಂತ ದೊಡ್ಡ ವಸ್ತು ಅಂತ ಭಾವಿಸಿ ಕರಗುವುದು. ಅದು ಎಷ್ಟು ಕರಗುವುದು ಅಂದರೆ, ಅದರ ಮುಂದೆ ಇನ್ಯಾವುದೂ ಬೇಡ ಅಂತ ಒಳ್ಳೆ ಶುರುವಾಗುತ್ತೆ. ಈಗ ನಾವು ಕೆಲವರು ಇರ್ತಾರೆ, ಕಾರ್ಡ್ಸ್ ಆಡ್ತಾರೆ, ಅವರು ಕಾರ್ಡ್ಸ್ ಆಡ್ತಾ ಕೂತರೆ ಇಡೀ ಪ್ರಪಂಚವೇ ಬೇಡ ಅವರಿಗೆ. ಎಷ್ಟು ಕಾನ್ಸಂಟ್ರೇಷನ್ ಇದೆ, ಕಾರ್ಡ್ ಬಿಟ್ಟು ಬೇರೆ ಬಾಂಬ್ ಬಿದ್ದರೂ ಎಚ್ಚರ ಆಗೋದಿಲ್ಲ ಅವರಿಗೆ. ಆ ಥರದ ಕಾನ್ಸಂಟ್ರೇಷನ್ನು ಭಕ್ತಿ ಭಗವಂತನಲ್ಲಿ ಬರಬೇಕು ಅಂತ. ಈಗ ಒಬ್ಬ ಹುಡುಗ ಒಂದು ಹುಡುಗಿಯನ್ನು ಪ್ರೀತಿಸ್ತಾನೆ, ಅವನಿಗೆ ಪ್ರತಿ ಕ್ಷಣವೂ ಅವಳದ್ದೇ ನೆನಪು, ಟೆಕ್ಸ್ಟ್ ಬುಕ್ ತೆಗೆದ್ರೂ ಅವಳ ಮುಖ ಕಾಣುತ್ತೆ, ಅದು ಆ ಹೆಣ್ಣಿನಲ್ಲಿ ಭಕ್ತಿ ಆಯಿತು. ಅದೇ ಭಕ್ತಿ ದೇವರಲ್ಲಿ ಬರಬೇಕು. ಕಷ್ಟ ಇದು, ಯಾಕೆಂದರೆ ನಮಗೆ ಗೊತ್ತಿರುವ ವಸ್ತುವನ್ನು ಪ್ರೀತಿಸ್ಬೋದು, ಗೊತ್ತಿಲ್ಲದಿದ್ದ ವಸ್ತುವನ್ನು ಪ್ರೀತಿಸುವುದು ಹೇಗೆ, ಅದಕ್ಕೆ ತಿಳ್ಕೋಬೇಕು. ಅಲ್ಲಿ ಬಂದು ಜ್ಞಾನ ಪುನಃ, ನಮಗೆ ಗೊತ್ತಿಲ್ಲದ ಭಕ್ತಿ ಉಂಟಲ್ವ, ಅದು ಮೂಢಭಕ್ತಿ. ಸೊ ತಿಳಿದು ಪ್ರೀತಿಸು ಅಂದರೆ ಅದು ನಿಜವಾದಂಥ ಭಕ್ತಿ ಆಗುತ್ತೆ. ಇವಾಗ ನಮ್ಮಲ್ಲಿ ಮಾಡುವುದು ಹಾಗೆ, ಕರ್ಮ ಮಾಡುವುದು ಹೇಳಿದ್ರಿ, ನಾವು ಈಗ ಮಾಡ್ತಾರ ಕರ್ಮ ಅಂತ, ಕರ್ಮ ಮಾಡ್ತಾರಲ್ಲ, ಯಾಕೆ ಮಾಡೋದು, ಯಾಕೆಂದು ಗೊತ್ತಿಲ್ಲ ಯಾರು, ಎಲ್ಲ ಮಾಡ್ತಾರೆ ನಾವು ಮಾಡೋದು. ಸಭೆ ಸಭೆ ಆದ ಕೂಡಲೇ ಎಲ್ರಿಗೂ ಒಂದು ಹೂ ಮಾಲೆ ಹಾಕೋದು, ಯಾಕೆ ಹಾಕೋದು, ಎಲ್ಲರೂ ಆಗ್ತಾರೆ ನಾವು ಹಾಕೋದು,
ಯಾಕೆ ಅಂತ ಹೇಳಿ ಗೊತ್ತಿಲ್ಲ. ಸಭೆಯಲ್ಲಿ ಬಂದವರಿಗೆಲ್ಲ ಹಾರ ಹಾಕಬೇಕು ಅಂತ. ಕಡೆಗೆ ಹಾರ ಹಾಕೋದಕ್ಕೆ ಗಂಧದ ಹಾರ ಬಂತು, ಯಾಕೆಂದ್ರೆ ಅದನ್ನು ತಗೊಂಡವರು ಅಂಗಡಿಗೆ ಹಾಕ್ತಾರೆ, ಅದು ಮತ್ತೆ ಅದೇ ಬರುತ್ತೆ ಮತ್ತೊಂದು ಮಾಲೆಗೆ. ಅದು ಹಾರ ಹಾಕೋದು ಅಂತ ಆಯ್ತು. ಹಾರ ಹಾಕೋದು ಯಾಕೆ ಗೊತ್ತಾ, ಹೂವಿನ ಹಾರ ಹಾಕಬೇಕು, ಗಂಧದ ಹಾರ ಅಲ್ಲ. ಯಾಕೆಂದರೆ ಅದರ ಅರ್ಥ ಏನು, ಹೂವಿಗೆ ಸಂಸ್ಕೃತದಲ್ಲಿ ಸುಮನಸ್ಸು ಅಂತ, ನಮ್ಮ ಸುಮನ್ ನಮ್ಮ ಮೃದುವಾದ ಮನಸ್ಸನ್ನು ನಿಮಗೆ ಅರ್ಪಿಸುವುದು, ಅದರ ಪ್ರತೀಕ ಹೂವಿನ ಹಾರ. ಈ ಗಂಧದ ಹಾರ ಮೃದು ಎಲ್ಲಿದೆ, ಅದು ಒಣಕಲದು. ಅಂದರೆ ನಮಗೆ ಮೀನಿಂಗ್ ಹೊರಟೋಗಿದೆ, ಆ್ಯಕ್ಷನ್ ಮಾತ್ರ ಅದಕ್ಕೆ ಹೇಳುವ ತಿಳಿದು ಮಾಡಬೇಕು. ವೇದ ಹೇಳ್ತೆ, ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯ ಒತ್ತರಂ ಭವತಿ. ತಿಳಿದು ಮಾಡು, ಆಮೇಲೆ ತಿಳಿದು ನಂಬು, ನಂಬಿ ಮಾಡು ಅಂತ. ವಿದ್ಯೆಯ ಕರೋತಿ ಆಮೇಲೆ ಶ್ರದ್ಧೆಯ, ತಿಳಿದು ಮಾಡುವುದು ಒಂದು. ಅಂದರೆ ತಿಳಿಯದೆ ಮಾಡೋದಕ್ಕೆ ಹಿಂದವ್ರು ಏನೂ ಒತ್ತು ಕೊಡಲಿಲ್ಲ. ಸುಮ್ಮನೆ ನಾನು ತಿಳಿಯದೆ ಭಜನೆ ಯಾಕೆ ಯಾರಿಗೊತ್ತು ಭಜನೆ ಮಾಡಬೇಕು ಅಂತ ಹೇಳಿದ್ದಾರಪ್ಪ. ಈ ಎಲ್ಲ ಮೆಕ್ಯಾನಿಕಲ್ ಇವತ್ತು, ಇವತ್ತು ಎಲ್ಲ ರಿಚುವಲ್ಸು ಮೆಕ್ಯಾನಿಕಲ್. ಯಾವ ಹೋಮ ಹವನ, ಹೋಮ ಯಾಕೆ ಮಾಡೋದು, ಇವತ್ತು ಪೂರ್ವ ಜ್ಯೋತಿಷರು ಹೇಳಿದಾರಪ್ಪ ನವಗ್ರಹ ಮಾಡಬೇಕು, ಗ್ರಹಚಾರವನ್ನು ಮಾಡಿದೆ. ಇವನಿಗೆ ಏನೂ ಗೊತ್ತಿಲ್ಲ. ಈ ರೀತಿಯ ಯಾಂತ್ರಿಕವಾದ ಕರ್ಮವನ್ನು ಪ್ರಾಚೀನರು ಒಪ್ಪಲಿಲ್ಲ. ನೀನು ಏನು ಮಾಡ್ತೀಯೋ ಅದನ್ನು ಮೊದಲು ತಿಳಿದು, ತಿಳಿದು ನಂಬು, ನಂಬಿ ಮಾಡು. ನೋ ಇಟ್ ಆ್ಯಂಡ್ ಬಿಲೀವ್ ಇನ್ ಇಟ್ ಆ್ಯಂಡ್ ಡೂ ಇಟ್. ಇದು ಪರ್ಫೆಕ್ಟ್ ಕರ್ಮ. ಹಾಗಾಗಿ ಉಪನಿಷತ್ತು ಹೇಳೋದು ಇಂಥ ಕರ್ಮವನ್ನು ತಿಳಿದು ಮಾಡು, ಭಕ್ತಿಯು ತಿಳಿದು ಮಾಡು, ಕರ್ಮ ತಿಳಿದು ಮಾಡು. ಯಾವ ಕರ್ಮವನ್ನು ನಾವು ಇವತ್ತು ಯಾವ ಕರ್ಮವನ್ನು ತಿಳಿದು ಮಾಡೋಲ್ಲ. ಈ ಕರ್ಮದಲ್ಲಿ ನಾಲ್ಕೈದು ವಿಭಾಗ ಇದೆಯಲ್ಲ, ಈ ಪ್ರಾರಬ್ಧ ಕರ್ಮದಲ್ಲಿ ನಾನು ತಿಳಿದು ಮಾಡೋದಕ್ಕೆ ಏನು ಸಾಧ್ಯ ಇದೆ? ಪ್ರಾರಬ್ಧ ಕರ್ಮ ಅಲ್ಲ, ಅನ್ಬೋದು. ಪ್ರಾರಬ್ಧ ಕರ್ಮ ಅಂದರೆ ಪಾಸ್ಟ್ ಟೆನ್ಸ್, ಅದು ಅದೇ ಹಿಂದೆ ಮಾಡಿದ್ದರ ರಿಯಾಕ್ಷನ್. ಅದನ್ನು ಅನುಭವಿಸಲಿಲ್ಲ, ಅದನ್ನು ಅನುಭವಿಸೋದೆ. ನಾವು ಹೇಳೋದು ಈಗ ಮಾಡುವ ಕರ್ಮ ಉಂಟಲ್ಲ, ಅದನ್ನು ತಿಳಿದು, ಅದನ್ನು ತಿಳಿದು ಯಾಕೆ ಮಾಡೋದು ಅಂತ ತಿಳಿದು ಮಾಡಬೇಕು. ಈಗ ಯಾರು ಜಪ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಭಜನೆ ಮಾಡ್ತೀರಿ, ಇನ್ನೇನು ಹೋಮ ಹವನ ಮಾಡ್ತೀರಿ, ಯಾವುದು ಯಾಕೆ ಅಂತ ಗೊತ್ತಿಲ್ಲ. ಗೊತ್ತಿಲ್ಲ, ತಿಳಿದು ಮಾಡ್ತಾ ಇದ್ದೀವಿ. ಅದು ಮತ್ತೆ ಏನು ಅಂದರೆ ನಮ್ಮ ನಂಬಿಕೆ ಅಷ್ಟೇ. ಒಮ್ಮೆ ಒಬ್ಬ ಬ್ರಾಹ್ಮಣ ಅಂತ ಹೇಳಿದ್ರೆ ಜನಿವಾರ ಹಾಕಬೇಕು, ಯಾಕೆ ಅಂತ ಗೊತ್ತಿಲ್ಲ ಅವನು. ಅದು ಗೂಟದಲ್ಲಿಟ್ಟರೆ ಏನಾಗುತ್ತೆ ಅದು ಗೊತ್ತಿಲ್ಲ. ಅದೇ ನೀವು ಲಿಂಗಾಯತರು ಕೇಳಿ, ಜನಿವಾರ ಹಾಕೋದು ಮೂಢ ನಂಬಿಕೆ, ಮತ್ತು ಶಿವದಾರ ಹಾಕಬೇಕು ಅಂತಾರೆ ಅದು ಮೂಢ ನಂಬಿಕೆ ಅಂತ ಇವನಿಗೆ ಕಾಣುತ್ತೆ. ಅವರಿಗೆ ನಾವು ಯಾವುದನ್ನು ನಂಬ್ತೇವೋ ಅದು ನಂಬಿಕೆ, ಉಳಿದದು ಮೂಢ ನಂಬಿಕೆ. ವಸ್ತುತಃ ಎಲ್ಲವೂ ತಿಳಿಯದೇ ಮಾಡಿದಾಗ ಮೂಢ ನಂಬಿಕೆ. ಇದು ಪ್ರಾಚೀನ ನಮ್ಮ ಕೊಟ್ಟ ಎಚ್ಚರ. ಇದೇ ವಿದ್ಯೆಯ ಕರೋತಿ ಶ್ರದ್ಧೆಯ, ಮೊದಲು ತಿಳಿದು ಮಾಡು, ಆಮೇಲೆ ನಂಬಿ ಮಾಡು. ಮತ್ತೊಂದು ಹೇಳ್ತಾರೆ, ಅದರ ಉಪನಿಷತ್ತು ಅಂದರೆ ಸೀಕ್ರೆಟ್ ರಹಸ್ಯ, ಅಧ್ಯಾತ್ಮದ ರಹಸ್ಯವನ್ನು ತಿಳಿದು ಮಾಡು, ಆಗ ವೀರ್ಯ ಒತ್ತರಂ ಭವತಿ, ಎಲ್ಲ ಕರ್ಮವೂ ಸಾರ್ಥಕ ಆಗುತ್ತೆ. ರಾಯ ಯಾಕೇನು ಮಾಡ್ತಾರೆ ಅಂದರೆ ಅದರ ಅರ್ಥ ಗೊತ್ತಿದ್ದಲ್ಲ ಹೆಚ್ಚಿನವ್ರು ಮಾಡಿದೆ. ಯಾಕೆಂದರೆ ಎಲ್ಲಿ ನಾವು ಮಾಡದೇ ಹೋದರೆ ಪಾಪ ಬಂದು ನರಕದಲ್ಲಿ ಯಮ ಬಾಣಾಲೆಯಲ್ಲಿ ಹುರಿದು ಬಿಡ್ತಾನೆ ಅನ್ನೋ ಭಯಕ್ಕೋಸ್ಕರ ಮಾಡೋದಷ್ಟೇ, ಇನ್ನು ಏನು ಕಾರಣವೂ ಇಲ್ಲ. ಅದನ್ನು ಹಿನ್ನೆಲೆ ರೂಪಲ್ಲ, ನಾನು ಬುದ್ಧಿಪೂರ್ವಕವಾಗಿ ಮಾಡ್ತೇನೆ, ತಿಳಿದು ಮಾಡ್ತೇನೆ. ಇದರಲ್ಲಿ ನಿಜವಾಗಿ ಚಾರ್ವಾಕರಿಗೂ ಆಸ್ತಿಕರಿಗೂ ಇಲ್ಲಿ ಸಹಮತ ಇದೆ. ಚಾರ್ವಾಕರು ಹೇಳ್ತಾರೆ ತಿಳಿದು ಮಾಡಬೇಕು ಅಂತ, ಇದು ಆಸ್ತಿಕರು ಅದನ್ನೇ ಹೇಳೋದು ತಿಳಿದು ಮಾಡುವ. ಅವರು ತಿಳುವಳಿಕೆ ಇಲ್ಲ ನನಗೆ ಅದನ್ನ ಮಾಡೋಲ್ಲ ಅಂದರು. ಇವರು ತಿಳುವಳಿಕೆ ಇಲ್ಲದೆ ಇದನ್ನ ಮಾಡೋದಿಲ್ಲ ಅಲ್ಲ, ತಿಳ್ಕೊ, ತಿಳಿದ ಮೇಲೆ ನಿನಗೆ ಅದು ಸಾರ್ಥಕ ಅಂದ್ಕೊಂಡ್ರೆ ಯಾಕೆ ಬಿಡ್ತೀಯ, ಇಷ್ಟೇ ವ್ಯತ್ಯಾಸ. ಸೊ ಅದರಿಂದ ಕರ್ಮ ಸಿದ್ಧಾಂತ ಉಂಟಲ್ಲ, ಅದು ಕೃಷ್ಣ ಹೇಳೋದು ಅದೇ, ಕರ್ಮವನ್ನು ಮಾಡು, ಅದರ ಪೂರ್ತಿ ಪೂರ್ವೋತ್ತರ ಅದರ ಉದ್ದೇಶ ಏನು, ಅದನ್ನು ಮಾಡುವ ವಿಧಾನ ಏನು, ಎಲ್ಲವನ್ನು ಯಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿ ಮಮಾಪ್ನೋತಿ ನ ಸುಖಂ ನ ಪರಾಮಗತಿ. ಅವನು ಹೇಳ್ತಾನೆ ಶಾಸ್ತ್ರದಲ್ಲಿ ಹೇಳಿದ ವಿಧಿಯನ್ನು ಬಿಟ್ಟು ನಿನಗೆ ತೋಚಿದ ಹಾಗೆ ಮಾಡಿದರೆ ಅದು ಕರ್ಮವೇ ಆಗೋದಿಲ್ಲ ಅನ್ನೋ. ಅಂದರೆ ವಿಷಯ ಏನು ಗೊತ್ತಾ, ಎಷ್ಟೋ ವಿಷಯಗಳು ಅವನು ಶಾಸ್ತ್ರ ವಿಧಿ ಅಂತಾನೆ. ನಾವು ಶಾಸ್ತ್ರದಲ್ಲಿ ಹೇಳಿದ್ದನ್ನು ಯಾಕೆ ಮಾಡಬೇಕು, ನಮಗೆ ತೋಚಿದಾಗ ನಾವು ಯಾಕೆ ಮಾಡಬಾರ್ದು? ಒಂದು ವಿಷಯ ಅಂದರೆ ನಿಮಗೆ ಆ ಅಧಿಕಾರ ಇದೆ, ನೀವು ತೋಚಿದ ಹಾಗೆ ಮಾಡುವ ಅಧಿಕಾರ ಇದೆ. ಯಾವಾಗ ನಿಮಗೆ ಕರ್ಮದ ಅಂದರೆ ಏನು ಅಂತ ಪರ್ಫೆಕ್ಟಾಗಿ ತಿಳಿದಾಗ ನಮ್ಮ ಕ್ರಮ ಏನು ಗೊತ್ತುಂಟ, ನಾವು ನಮಗೆ ಗೊತ್ತಾಗುವ ತನಕ ಗೊತ್ತಿದ್ದವ್ರ ಹತ್ರ ಕೇಳಿ ಮಾಡಬೇಕು. ಶಾಸ್ತ್ರ ಅಂದರೆ ತಿಳಿದವರು ಬರೆದಂಥ ಗ್ರಂಥ ಅಷ್ಟೇ, ಎಲ್ಲ ಶಾಸ್ತ್ರ ಆಗುವುದಿಲ್ಲ, ತಿಳಿದವರು ಹೇಳಿದ್ದು. ಸೊ ಒಂದು ನೀನು ತಿಳಿದು ಮಾಡು, ನಿನಗೆ ತಿಳಿಯದೇ ಇದ್ದರೆ ತಿಳಿದವ್ರ ಹತ್ರ ಕೇಳಿ ಮಾಡು. ಅದು ಅಂದರೆ ಕಂಡವರು, ಬರೇ ತಿಳಿದವರಲ್ಲ. ನನಗೆ ಇದೇ ಸಮಸ್ಯೆ, ಈಗ
ನೀವು ನಿನಗೆ ನೀನು ಕಾಣು, ಕಾಣೋ ತನಕ ಕಂಡವರು ಹೇಳಿದಂತೆ ಮಾಡು ಅಂತ. ಈಗ ಏನು ಮಾಡೋದು, ಕಂಡ ಕಂಡವ್ರನ್ನ ಕೇಳೋದು, ಯಾಕೆ ಕಂಡವ್ರು ಯಾರು ಅಂತ ಗೊತ್ತಿಲ್ಲ. ಕಂಡ ಕಂಡವರು ಹೇಳಿ ಎಲ್ಲ ಯಾರ್ಯಾರು ಅಭಯಹಸ್ತ ಹೇಳ್ಕೊಂಡು ಕೂತ್ಕೊಂಡ್ರ ಜಗತ್ತಿರೋದು ಒಂದು ಸಾವಿರ ಮಂದಿ ಜಗದ್ಗುರುಗಳು, ಪ್ರತಿಯೊಬ್ಬರು ನಾವೇ ಹೇಳಿ ಸತ್ಯ ಅಂತ ಅಭಯಹಸ್ತ ಹೇಳಿ ಕೂತ್ಬಿಡ್ತಾರೆ. ಈ ಜನ ಅದನ್ನು ನೋಡಿ ಅಭಯಹಸ್ತ ನೋಡಿ ಗಾಬರಿಯಾಗಿ ಉದ್ದಕ್ಕೆ ಉದ್ದಂಡ ನಮಸ್ಕಾರ ಅವ್ರು ಹೇಳಿದ್ರೆ ನಂಬೋದು. ಹೀಗಾಗಿ ಎಲ್ಲ ಸಂಪ್ರದಾಯಗಳು ಎಲ್ಲ ಮತ ಧರ್ಮಗಳು ಮೂಢನ ಕೊಂಪೆಗೆ ಮೂಢನಂಬಿಕೆಯ ಕೊಂಪೆಗಳಾಗಿದ್ದವು. ಇದು ಸಂಪ್ರದಾಯ ಅಲ್ಲ, ಎಲ್ಲವನ್ನು ತಿಳಿದು ಮಾಡುವಂಥ ಕೃಷ್ಣ ಹೇಳ್ತಾನೆ, ಉಪನಿಷತ್ತು ಹೇಳಿದು, ಅದನ್ನು ನಾವು ಅದನ್ನು ಬಿಟ್ಟಿದ್ದೇವೆ. ಇವತ್ತು ಅದು ನಮ್ಮ ಸಂಪ್ರದಾಯ ಸಂಪ್ರದಾಯವೇ ಅಲ್ಲ, ಯಾವುದೋ ಒಂದು ತಪ್ಪು ಕಲ್ಪನೆಯಿಂದ ಬಂದ ಸಂಪ್ರದಾಯಗಳು. ಎಷ್ಟೋ ಸಂಪ್ರದಾಯಗಳೆಲ್ಲ ಬರೇ ಮೂಢನಂಬಿಕೆ. ನೀವು ಕರ್ಮದ ಬಗ್ಗೆ ಹೇಳ್ತಾ ಇದ್ರೆ ಅಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಅಂತ ಹೇಳ್ತಾನೆ ಕೃಷ್ಣ. ಹೌದು, ಈಗ ತಿಳಿದು ಮಾಡು ಅನ್ನೋ ಅರ್ಥ ಯೋಗದ ನೋಡಿ, ಯೋಗ ಅಂತ ಅನ್ನೋದಕ್ಕೆ ಉಪಾಯ ಅಂತ ಅರ್ಥ. ಹಾಂ ಹೌದು, ಸರಿ. ಏನನ್ನು ಮಾಡಬೇಕು ಏನನ್ನು ಮಾಡಬೇಕು ಅನ್ನೋದಿರುವ ತಿಳುವಳಿಕೆಯೇ ಯೋಗ. ಸರಿ, ಅದನ್ನು ತಿಳಿದು ಮಾಡುವಂತ ಅರ್ಥ ಇಲ್ಲ. ಆದರೆ ತಿಳಿದು ಮಾಡು, ಅದನ್ನು ಅಂಟಿಸ್ಕೊಳ್ಬೇಡ, ಅಂಟಿಸ್ಕೊಳ್ಬೇಡ. ಸಂಗಮ್ ತೆಕ್ತ ಸಂಗ, ಅದರ ಫಲ ಸಿಗಬೇಕು ಅನ್ನೋ ಡಿಮಾಂಡ್ ಮಾಡದೆ ಕುರುವನ್ನೇವ ಇಹ ಕರ್ಮಾಣಿ. ಉಪನಿಷತ್ತು ಹೇಳೋದು ಕುರುವನ್ನೇವ ಇಹ ಕರ್ಮಾಣಿ ಜಿಜಿ ವಿಷಯ. ಬಹಳ ಅದ್ಭುತ ಇದು. ಕೆಲವರಲ್ಲಿ ಹೇಳೋದುಂಟು, ಅಯ್ಯೋ ಸಾಕಪ್ಪ ದೇವರು ಕರ್ಕೊಂಡು ಹೋದ್ರೆ ಹಾಗೆ ಹೇಳಬಾರ್ದು ಅಂತಾರೆ. ನೂರು ವರ್ಷ ಬದುಕಬೇಕು ನಾನು ಅಂತ ಹೇಳಬೇಕಂತೆ. ಯಾಕಂದರೆ ಒಮ್ಮೆ ಸತ್ರ ಮತ್ತೆ ಏನಾಗ್ತಾನೆ ಗೊತ್ತಿಲ್ಲ. ಅವ್ರು ನಾಯಿ ನಡಿ ಆಗ್ಬೋದು, ಮನುಷ್ಯ ಜನ್ಮ ಬಂದಾಗ ಅದನ್ನು ಆದಷ್ಟು ಸಫಲ ಮಾಡೋದು, ಹೋದರೆ ಸಾಕು ಅಂತ ಹೇಳಬಾರ್ದು. ಆದ್ದರಿಂದ ಶತಂ ಜೀವೇಮ ಯೋ ಆಗ. ಆದರೆ ಒಂದು ಯಾರಿಗೋ ಭಾರ ಆಗಿ ನೂರು ವರ್ಷ ಬದುಕೋದಲ್ಲ, ಕುರುವನ್ನೇ ನನ್ನ ಕಾಲ ಮೇಲೆ ನಾನು ನಿಂತು ನನ್ನ ಕೆಲಸ ಮಾಡಿಕೊಂಡು ನಾನು ನೂರು ವರ್ಷ ಬದುಕಬೇಕು. ಆ ರೀತಿಯ ಒಂದು ಬದುಕು, ಅದು ಸಾರ್ಥಕವಾದ ಬದುಕು. ಕರ್ಮ ಮಾಡುತ್ತಾ ಇಹ ಕರ್ಮಾಣಿ ಅಂತ ತಮಾಷೆ ನೋಡಿ, ಇಲ್ಲಿ ಕರ್ಮಗಳನ್ನು ಮಾಡುತ್ತಾ ಅಂತ ಅಲ್ಲಿ ಇರೋದು ಇಲ್ಲಿ ಅಂತ. ಇಲ್ಲಿ ಅಂದರೆ ಅಲ್ಲಿ ಎಲ್ಲರೂ ಹೇಳ್ತಾರೆ ಇಹ ಅಂದರೆ ಮನುಷ್ಯ ಲೋಕೆ, ಇಹ ಮನುಷ್ಯ ಜನ್ಮನಿ ಅಂತ ಎಲ್ಲ ಅರ್ಥ ಬರೀತಾರೆ. ನಾನು ಹೇಳೋದು ಉಪನಿಷತ್ತಿನ ಸ್ಪಿರಿಟ್ ಗೊತ್ತಾಗದೆ ಅರ್ಥ ಬರೆದ್ರೆ ಹೀಗೆ ಆಗೋದು. ಇಹ ಅಂದರೆ ಇಲ್ಲಿ ಅಂದರೆ, ಇಲ್ಲಿ ಅಂದರೆ ಎಲ್ಲಿ, ಇಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಅಲ್ಲ, ಅಂದರೆ ಭಾರತ ಭೂಮಿಯಲ್ಲಿ ಅಲ್ಲ, ಅಮೇರಿಕದಲ್ಲಿ ಮಾಡ್ಬೋದು, ಕರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಇಹ ಅಂದರೆ ಎಲ್ಲಿ? ಮತ್ತು ಇನ್ನೊಂದು ಏನು ಗೊತ್ತುಂಟ, ಮನುಷ್ಯ ಜನ್ಮದಲ್ಲಿ ಅಂತ ಕೆಲವರು ಹೇಳ್ತಾರೆ. ಮನುಷ್ಯ ಜನ್ಮದಲ್ಲಿ ಮತ್ತೆ ಕತ್ತೆಯಾಗಿ ನಾಯಿಯಾಗಿ ಹುಟ್ಟಿದ್ರೆ ಮಾಡಲಿಕ್ಕಾಗತ್ತೆ ಕರ್ಮ? ಅದು ಯಾಕೆ ಹೇಳಬೇಕು? ಹಾಂ, ಇಹ ಮನುಷ್ಯ ಲೋಕೆ ಭೂಲೋಕೆ ಅಂತ ಭೂಲೋ ಅದನ್ನು ಹೇಳಿದವನು ಯಾರು ಗೊತ್ತುಂಟ? ಸ್ವಯಂ ಭೂಮನು. ಅವನು ಅದನ್ನು ಭೂಲೋಕದಲ್ಲಿ ಹೇಳಿದ್ದಲ್ಲ, ನಾವು ಎಲ್ಲಿದ್ದೇವೋ ಅದಲ್ವೋ ಇಹ. ಈಗ ನಾನು ಇಹ ಅಂದರೆ ಬೆಂಗಳೂರಿನಲ್ಲಿ ಅಂತ ಅರ್ಥ, ಉಡುಪಿಯಲ್ಲಿ ಕೂತು ಹೇಳಿದ್ರೆ ಇಹನೇ ಉಡುಪಿಯಲ್ಲಿ. ಸೊ ಅದು ಸಾಪೇಕ್ಷ ಶಬ್ದ. ಸ್ವಯಂ ಭೂಮನು ದೇವಲೋಕದಲ್ಲಿ ಕೂತು ಹೇಳಿದ್ದ, ಅದು ದೇವಲೋಕದಲ್ಲಿ, ಅದು ಇಹ ಅಂದರೆ ಭೂಲೋಕ ಆಗುವುದು ಹಾಗೆ. ಸೊ ಉಪನಿಷತ್ತಿನ ಸ್ಪಿರಿಟನ್ನು ತೆಗೆದುಕೊಳ್ಳದೆ ಎಲ್ಲರೂ ಕೆಟ್ಟ ಅರ್ಥ ಮಾಡಿದರು. ಇಹ ಅಂದರೆ ಏನು ಗೊತ್ತುಂಟ? ಮೊದಲು ಆತ್ ಈಶಾ ವಾಸ್ತವ ಇದಂ ಸರ್ವಂ ಬಂದೆ, ಇಹ ಈಶೆ ಭಗವಂತನಲ್ಲಿ ಅರ್ಪಣ ಬುದ್ಧಿಯಿಂದ ಕರ್ಮ ಮಾಡುವುದು. ಅದು ಇಹ ಅಂದರೆ ಅವಾಗ ಎಲ್ಲವನ್ನು ಭಗವಂತನ ಅರ್ಪಣ ಬುದ್ಧಿಯಿಂದ ಮಾಡಿದಾಗ ಸೆಲ್ಫಿಶ್ ಆಗೋದಿಲ್ಲ, ಅದು ಸೆಲ್ಫ್ಲೆಸ್ ಆಗತ್ತೆ. ಆ ರೀತಿ ಕರ್ಮಾಚರಣೆ ಮಾಡುವಂತ ಇದು ಯೋಗಸ್ಥಃ ಅಂದರೆ ಯೋಗ ಅಂದರೆ ಸಂಯೋಗವು ಯೋಗ ನೋಡಿ. ಈಗ ಹೊಸ ಅರ್ಥ ಮಂತೀವಿ, ಮನಸ್ಸನ್ನು ಭಗವಂತನಲ್ಲಿ ಸಂಯೋಗ ಮಾಡಿ ಪೂಜೆ ಮಾಡಿ ಕರ್ಮ ಮಾಡುವಂತ ಭಗವತಿ ಮನೋಯೋಗಸ್ಥ, ಭಗವಂತನಲ್ಲಿ ಮನೋಯೋಗ ಮಾಡು, ಅಲ್ಲಿಂದ ಭಗವಂತನ ಪೂಜೆ ಅಂತ ಕರ್ಮ ಮಾಡು. ಸರ್ವಂ ತ್ವದಾರಾಧನೆ ಭೂಯಾತ್. ಆಚಾರ್ಯ ಶಂಕರರು ಹೇಳ್ತಾರೆ, ಯದ್ಯತ್ ಕರ್ಮ ಕರೋಮಿ ತತ್ತದ ಅಖಿಲಂ ಶಂಭೋ ತವಾರಾಧನಂ. ಅದೇ ಸರ್ವಂ ತ್ವದಾರಾಧನವೇ ಭೂಯಾತ್ ಅಂತ. ಹೀಗೆ ಕರ್ಮ ಅನ್ನುವಂಥದ್ದು ಭಗವದ್ ಆರಾಧನೆ. ನಾನು ವಿಷಯ ಏನು ಗೊತ್ತುಂಟು, ಯಾವ ಕರ್ಮ? ನೀವು ಒಂದು ಕಡೆ ಅಧ್ಯಾಪಕರಾಗಿದ್ದೀರಿ, ಅದು ನಿಮ್ಮ ಪೂಜೆ. ನೀವು ಚಿತ್ರಕಾರರಾಗಿದ್ದೀರಿ, ಆರ್ಟಿಸ್ಟ್ ಆಗಿದ್ದೀರಿ, ನೀವು ಬಿಡಿಸುವ ಆರ್ಟು ದೇವರ ಪೂಜೆ. ನೀವು ವ್ಯಾಪಾರಿಗಳಾಗಿದ್ದೀರಿ, ನಿಷ್ಕಾಮನೆಯಿಂದ ನೀವು ವ್ಯಾಪಾರ ಮಾಡೋದು ನಿಮ್ಮ ಪೂಜೆ. ಅಂದರೆ ಲಾಭ ಬಡಕತನ ಇಲ್ಲದೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಿದರೆ. ಈ ಧರ್ಮವ್ಯಾಧನ ಕಥೆ ಉಂಟಲ್ಲ, ಬಹಳ ಅದ್ಭುತ ಅದು. ಧರ್ಮವ್ಯಾಧನ ಕಥೆಯಲ್ಲಿ ಒಬ್ಬ ವ್ಯಾಧ ಇರ್ತಾನೆ, ಬೇಡ್ರವ ಅವನು, ಜಾತ್ಯ ಬೇಡ್ರವ ಅವನ ಅಂಗಡಿ ಮಾಂಸದ ಅಂಗಡಿ, ಮಾಂಸ ಮಾರೋದು. ಏನಾಗುತ್ತೆ ಅಂದರೆ ಅಲ್ಲಿ ಒಬ್ಬ ತಪಸ್ಸು ಮಾಡಿದ ಬ್ರಾಹ್ಮಣ ಭಿಕ್ಷೆಗೆ ಬರ್ತಾನೆ. ಭಿಕ್ಷೆ ಬಂದಾಗ ಮನೆಯ ಹೆಂಗಸು ಯಜಮಾನಿ ಭಿಕ್ಷೆ ಹಾಕಲಿಕ್ಕೆ ಸ್ವಲ್ಪ ತಡ ಮಾಡ್ತಾಳೆ. ಆಗ ಅವನು ಸ್ವಲ್ಪ ಈ ಕೆಂಗಣ್ಣಿನಿಂದ ನೋಡ್ತಾನೆ, ಅಂದರೆ ನನ್ನಂಥ ತಪಸ್ವಿ ಬಂದಾಗಲೂ ಕಾಯಿಸಿದ್ರಲ್ಲ. ಅವನು ತಕ್ಷಣ ಹೇಳ್ತಾಳೆ, ಅವನು ಏನಾಗಿದೆ ತಪಸ್ಸು ಮಾಡಿ ಒಂದು ಸರ್ತಿ ಹೀಗೆ ನೋಡಿದಾಗ ಪಕ್ಷಿಯನ್ನು ನೋಡಿ ಅದು ಸುಟ್ಟು ಬಿದ್ದಿತ್ತು. ಅವಳು ತಕ್ಷಣ ಹೇಳ್ತಾಳೆ, ಆ ಗೃಹಿಣಿ ನೀನು ಈ ಕೆಂಗಣ್ಣಿಂದ ನೋಡಿದ ಒಳ್ಳೆ ಸುಟ್ಟು ಹೋಗ್ಲಿಕ್ಕೆ ನಾನೇನು ಆ ಪಕ್ಷಿ ಅಲ್ಲ ಅಂತಾಳೆ. ಇವ್ರಿಗೆ ಗಬರಿ, ನಿಮ್ಗೆ ಹೇಗೆ ಗೊತ್ತಾಯ್ತು ತಾಯಿ?
ನಿನಗೂ ಗೊತ್ತಿಲ್ಲ, ನಿನಗೆ ಸರಿಯಾದ ಜ್ಞಾನ ಬರಬೇಕಾದ್ರೆ ವ್ಯಾಧನ ಹತ್ರ ಹೋಗು ಅಂತ. ಇವನು ತಪಸ್ಸು ಮಾಡಿ ಸಿದ್ಧಿ ಪಡೆದಿದ್ದೇನೆ ತಿಳ್ಕೊಂಡ ಬ್ರಾಹ್ಮಣನನ್ನು ಆ ಮಾಂಸ ಮಾರುವ ವ್ಯಾಧನ ಹತ್ರ ಹೋಗಿ ಪಾಠ ಕಲಿ ಅಂತಾಳೆ. ಅಲ್ಲಿ ಹೋಗ್ತಾನೆ ಇವ ವ್ಯಾಧ ಹೋದ ಉಡ ನೀವು ಬರ್ತೀರಿ ನಿರೀಕ್ಷೆಯಲ್ಲಿದೆ ಬನ್ನಿ ಅಂತಾರೆ. ಅದೇ ಇವನೇ ಗೊತ್ತಾಯ್ತಪ್ಪ. ಕಡೆಗೆ ಆ ವ್ಯಾಧ ಹೇಳ್ತಾನೆ, ನಾನು ಯಾಕೆ ಇಷ್ಟು ಧಾರ್ಮಿಕವಾಗಿ ಎತ್ತರ ಕೇಳಿದ್ದೇನೆ ಅಂದರೆ, ನಾನು ವ್ಯಾಪಾರ ಮಾಡ್ತೇನೆ, ನಮ್ಮ ಹಿಂದಿನಿಂದ ಬಂದ ವೃತ್ತಿ ಮಾಂಸ ಮಾರೋದು, ಅದನ್ನು ಮಾಡ್ತಾ ಇದ್ದೇನೆ. ನಮ್ಮ ತಂದೆ ತಾಯಿಯನ್ನು ಸಾಕುವುದಕ್ಕೋಸ್ಕರ ನಾನು ಎಷ್ಟು ದುಡ್ಡು ಬೇಕು ಮನೆ ಒಳತೆಗೆ ಅಷ್ಟು ದುಡ್ಡು ಮಾಡ್ತೇನೆ, ಲಾಭ ಮಾಡೋಲ್ಲ. ಅದು ನಿಜವಾದ ಧಾರ್ಮಿಕ. ಅವನು ಧರ್ಮವ್ಯಾಧ ಅಂತ ಹೆಸರು ಬಂತವನಿಗೆ. ಹಾಗಾದರೆ ಇಲ್ಲಿ ಯಾವುದು ಮುಖ್ಯ? ತಪಸ್ಸು ಮುಖ್ಯ ಆಗಲಿಲ್ಲ, ಜಾತಿ ಮುಖ್ಯ ಆಗಲಿಲ್ಲ, ಜ್ಞಾನ ಮುಖ್ಯ ಆಗಲಿಲ್ಲ, ಅವನ ವೃತ್ತಿ ಮುಖ್ಯ ಆಯಿತು, ಕರ್ಮ. ಅದನ್ನು ಪ್ರಾಮಾಣಿಕವಾಗಿ ನೀವು ಕರ್ಮ ಮಾಡೋದುಂಟು, ಅದು ದೇವರ ಪೂಜೆ. ಇದು ಹಿಂದಿನವರು ಬಹಳ ಅದ್ಭುತವಾದ, ನೀವು ಪ್ರಾಮಾಣಿಕವಾಗಿ ಬದುಕುವುದೇ ದೇವರ ಪೂಜೆ. ದೇವರ ಪೂಜೆ ಅಂತ ಮತ್ತೆ ಒಂದು ಘಂಟಾಮಣಿ ಇಟ್ಕೊಂಡು ಪೀಠ ಇಟ್ಟು ಎಲ್ಲಿದ್ದು ಅಂದ ಗೇಡಿಗಳಾದ ವಿಗ್ರಹಗಳನ್ನೆಲ್ಲ ಇಟ್ಟು ಅರ್ಚನೆ ಮಾಡಬೇಕಾಗಿಲ್ಲ. ಅಲ್ಲ, ಈ ಅಂಗಡಿಯಲ್ಲಿ ಸಿಗುವ ವಿಗ್ರಹಗಳೆಲ್ಲ ಅಂದವೂ ಇಲ್ಲ, ಅದು ಅದು ಸುಮ್ಮನೆ ಪೂಜೆ ಮಾಡಲಿಕ್ಕೆ ಬೇಜಾರಾಗುತ್ತೆ. ಆದ್ದರಿಂದ ನೀವು ಪ್ರಾಮಾಣಿಕವಾಗಿ ಬದುಕುವುದೇ ದೊಡ್ಡ ದೇವರ ಪೂಜೆ. ಇಡೀ ಬದುಕೇ ಅದು ಒಂದು ಯಜ್ಞ, ಜೀವನ ಯಜ್ಞ. ಆ ರೀತಿ ಕರ್ಮಕ್ಕೆ ಬಹಳ ವ್ಯಾಪಕವಾದ ಅರ್ಥವನ್ನು ಕೊಟ್ಟರು. ಕೃಷ್ಣ ಹೇಳುವಂಥದ್ದು ಅದೇ, ಅಂದರೆ ಕರ್ಮಾಣಿ ಗುರು ಕುರು ಕರ್ಮೈವ ಎಷ್ಟು ಒತ್ತು ಕೊಡ್ತಾನೆ. ಬಹಳ ಕಷ್ಟ ಏನಂದ್ರೆ ಇಲ್ಲೇ ಕ್ಲಾಶ್ ಆಗುವುದು ಶಂಕರರಿಗೆ ಮತ್ತು ಗೀತೆಗೆ. ಶಂಕರರು ಗೀತೆಗೆ ಭಾಷ್ಯ ಬರೀತಾರೆ, ಕರ್ಮ ಬೇಡ ಅಂತಾರೆ, ಗೀತೆ ಕರ್ಮ ಬೇಕು ಅನ್ನತ್ತೆ. ಕಡೆಗೆ ಏನು ಹೇಳ್ತಾರೆ ಗೊತ್ತುಂಟು ಶಂಕರರು, ಅದು ಜ್ಞಾನ ಇಲ್ಲದ ಅಜ್ಞಾನಿಗಳಿಗೋಸ್ಕರ ಗೀತೆಯಲ್ಲಿ ಹೇಳಿದ್ದು. ಅಂದರೆ ಅರ್ಜುನ ಒಬ್ಬ ದಡ್ಡ ಅದನ್ನ ಅವನಿಗೆ ಹೇಳಿದ್ದದು, ಅರ್ಜುನ ಒಬ್ಬ ದಡ್ಡ, ದಡ್ಡರಿಗೋಸ್ಕರ ಕರ್ಮ ಅಂತ. ಅದು ದೊಡ್ಡ ಕಾಂಟ್ರವರ್ಸಿ. ತಿಲಕ್ ಅವರು ಗೀತೆಗೆ ವ್ಯಾಖ್ಯಾನ ಬರೆಯುವಾಗ ಅವರು ಸ್ವಯಂ ಶಂಕರ ಇಟ್ಟು, ಶಂಕರರ ದೊಡ್ಡ ಅಭಿಮಾನಿಗಳು. ಆದರೆ ಇದನ್ನು ಒಂದು ನನಗೆ ಒಪ್ಪಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕರ್ಮ ಬೇಡ ಅಂತ ಶಂಕರ ಹೇಳಿದ್ದು ಇದು ಗೀತೆಯ ಸ್ಪಿರಿಟ್ಗೆ ವಿರುದ್ಧವಾಗಿದೆ. ಕೃಷ್ಣ ಕರ್ಮವಾದಿ, ಹೋರಾಡು ಮಾಡು, ಅದನ್ನ ಕರ್ಮ ಮಾಡುವುದನ್ನು ನಿಷೇಧ ಮಾಡುವಂಥದ್ದು ಗೀತೆಯ ಸ್ಪಿರಿಟ್ಗೆ ಹಿಡಿಯೋ ಒಗ್ಗೋಲ್ಲ, ಅದು ತಾನು ಒಪ್ಪಲ್ಲ ಅಂತ ಹೇಳ್ತಾರೆ. ಹೀಗೆ ಕರ್ಮದ ಬಗ್ಗೆ ಹಿಂದಿನವರ ಕಾನ್ಸೆಪ್ಟು, ಕುರು ಭುಂಶ್ವಜ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತ. ನೀನು ನಿನ್ನ ಪಾಲಿನ ಕರ್ಮ ಮಾಡು, ಯಾವುದಾದ್ರೂ ಸರಿ, ವ್ಯಾಪಾರ ಆದರೂ ಸರಿ, ಪಾಠ ಆದರೂ ಸರಿ, ಶಿಕ್ಷಕ ವೃತ್ತಿ ಏನು ಅಥವಾ ಗೌರ್ಮೆಂಟ್ ವೃತ್ತಿ ಯಾವುದೇ ಆಗಲಿ, ಅದನ್ನು ದೇವರ ಪೂಜೆ ಅಂತ ಮಾಡು. ಇಲ್ಲಿ ಹಿಂದೆ ವಿಧಾನಸೌಧದಲ್ಲಿ ಹನುಮಂತಯ್ಯನವರು ಕಟ್ಟಿಸಿದ್ದು, ಅದರಲ್ಲಿ ಒಂದು ಮಾತಿತ್ತು ಅದರಲ್ಲಿ, ಸರ್ಕಾರದ ಕೆಲಸವೇ ದೇವರ ಕೆಲಸ ಅಂತ. ಅದನ್ನು ಕೆತ್ತಿಸಿ ತೆಗೆದುಬಿಟ್ರು, ಯಾಕೆಂದರೆ ನಮಗೆ ದೇವರ ಕೆಲಸ ಬೇಡ, ನಮಗೆ ಲಂಚ ಬೇಕು, ದೇವರ ಕೆಲಸ ಬೇಡ ಅಂತ. ಹಾಗೆ ಅಲ್ಲ, ಜನರ ಮನವೃತ್ತಿ ಹೇಳಿ ನಾನು. ಹಾಗೆ ಪ್ರತಿಯೊಂದು ಕೆಲಸವೂ ದೇವರ ಕೆಲಸ ಅಂತ ಮಾಡುವಂಥದ್ದು ಹಿಂದಿನವರ ಕಾನ್ಸೆಪ್ಟ್. ಅದರಿಂದ ಕುರು ಭುಂಶ್ವಜ ಕರ್ಮ ಮಾಡು, ಬಂದುದನ್ನು ಉಣ್ಣು, ಏನು ಬಂತು ಇಂದ ಬರಬೇಕು ಡಿಮಾಂಡ್ ಮಾಡಬೇಡ, ಏನು ಬಂತು ಅದರ ಫಲವಾಗಿ ಅದನ್ನು ಅನುಭವಿಸು. ಅದು ಯಾವಾಗಲೂ ಏನು ಗೊತ್ತುಂಟಾ, ನಾವು ನಮಗಿಂತ ದೊಡ್ಡವರು ನೋಡಿ ಅವ್ರಲ್ಲಿ ಅಷ್ಟು ದುಡ್ಡು ಉಂಟಲ್ವಾ, ಅವರು ಅಷ್ಟು ಸುಖ ಪಡ್ತಾರಲ್ಲ ಅಂತ ಸಂಕಟ ಪಡಬೇಡ. ನಿನಗಿಂತ ಕಷ್ಟದಲ್ಲಿರುವವ್ರು ನೋಡು, ಅವ್ರಿಗಿಂತ ಚೆನ್ನಾಗಿಟ್ಟಿದ್ದಾರಲ್ಲ ದೇವರು, ಅದಕ್ಕೆ ಹೆಮ್ಮೆ ಪಡು. ಅಂದರೆ ಕುರು ಭಂಶಜ ಕರ್ಮ, ನಿನ್ನ ಪಾಲಿನ ಕರ್ಮ ಮಾಡು, ಬಂದುದನ್ನು ಉಣ್ಣು. ಆದರೆ ಎಲ್ಲ ಕ್ರಿಯೆಯಲ್ಲಿ ಹರಿಪಾದ ವಿನಮ್ರ ಧಿಯಾ ಸತತಂ, ಹರಿಯ ಚರಣಗಳ ಅರಿವು ತಪ್ಪದಿರಲಿ. ಸೊ ಪ್ರತಿಯೊಂದು ಕ್ರಿಯೆಯಲ್ಲಿ ನಾವು ಮಾಡುವ ಕೆಲಸದಲ್ಲಿ, ಅದು ಸರ್ಕಾರಿ ಕೆಲಸ ಇರಬಹುದು, ಯಾವುದೇ ಕೆಲಸ ಇರಬಹುದು, ಅದು ದೇವರ ಕೆಲಸ ಆಗಬೇಕು. ಇದು ಹಿಂದಿನವರು ಕೊಟ್ಟ ಕರ್ಮಯೋಗ. ಹೀಗೆ ನೋಡಿದಾಗ ನಮಗೆ ನಾವು ಇಂದಿನ ಆಧುನಿಕ ಯುಗದಲ್ಲೆಲ್ಲ ಲೆಕ್ಕಾಗ್ತದೆ, ಕೆಲಸಗಳಲ್ಲಿ ತುಂಬ ಬೇರೆ ಬೇರೆ ಥರದ ಕೆಲಸಗಳನ್ನು, ವೃತ್ತಿಗಳನ್ನು ಏನೇನೋ ಆಯ್ಕೆ ಮಾಡ್ಕೊಂಡಿದ್ದೀವಿ. ಬಟ್ ನಮಗೂ ಇದಕ್ಕೂ ಭಗವದ್ಗೀತೆಗೂ, ಅಲ್ಲಿ ಹೇಳೋ ಕರ್ಮಕ್ಕೂ, ನಾವು ಮಾಡ್ತಿರೋ ಕರ್ಮಕ್ಕೂ ಸಂಬಂಧ ಇಲ್ಲ ಅನ್ನೋ ಹಾಗಿಲ್ಲ. ಇಲ್ಲ, ನಾವು ಪೂಜೆ ಅಂತ ಮಾಡಿ ಯಾವ ಕೆಲಸ ಬೇಕಾದರೆ ಮಾಡಿ, ಅದನ್ನು ಕೆಟ್ಟ ಕೆಲಸ ಒಳ್ಳೆಯ ಕೆಲಸ ಅಂತಿಲ್ಲ. ಸರಿ, ಯಾವ ಕೆಲಸ ಮಾಡಿದರು, ನನಗೊಂದು ಅಭ್ಯಾಸ ಇದೆ ಏನು ಅಂದರೆ, ನಾನು ಮನೆಯಲ್ಲಿ ಅಥವಾ ಎಲ್ಲಿ ಹೋದರು ಒಂದು ಮನೆಯಲ್ಲಿ ನಾನು ಊಟಕ್ಕಿರ್ತೇನೆ ಅಂತ ಇಟ್ಕೊಳ್ಳಿ, ನನ್ನದೇನು ಅಂದರೆ ನಾನು ಅಲ್ಲಿ ಕಾಯಿಪಲ್ಲೆ ಹಚ್ಚಿಕೊಡಬೇಕು ಯಾರ ಮನೆಯಲ್ಲಿದ್ದರು. ಯಾಕೆಂದರೆ ಅದೊಂದು ದೇವ್ರ ಪೂಜೆ, ಅವರು ಬರೇ ಮಾಡೋದು ನಾವು ತಿನ್ನೋದಾಗಬಾರ್ದು. ಕಾಯಿಪಲ್ಲೆ ಇವತ್ತಿಗೂ ನಾನು ಎಲ್ಲಿ ಹೋದರೂ ತಾಯಿ ಕಾಯಿಪಲ್ಲೆ ಕೂಡ ಹಚ್ಚಿಕೊಡ್ತೇನೆ ಅಂತೇನೆ. ಯಾಕೆಂದರೆ ಅದು ಒಂದು ದೇವರ ಪೂಜೆ, ಅದು ಅನ್ನಬ್ರಹ್ಮನ ಪೂಜೆ ಅದು. ಹಾಗೆ ನಾವು ಅನುಸಂಧಾನ ಮಾಡಿದರೆ ಎಲ್ಲವನ್ನು ಎಂಜಾಯ್ ಮಾಡ್ಬೋದು ರೀ. ಆ ಕಾಯಿಪಲ್ಲೆ ಹಚ್ಚುವುದ್ರಲ್ಲಿ ನನಗೆ ತುಂಬ ಖುಷಿ ಇದೆ. ನನಗೆ ಒಂದು ಉಪನಿಷತ್ತಿನ ಪುಸ್ತಕ ಓದೋ ಎಷ್ಟು ಖುಷಿ ಆಗುತ್ತೆ, ಅಷ್ಟೇ ಖುಷಿ ಕಾಯಿಪಲ್ಲೆ ಹಚ್ಚುವಾಗ ಆಗುತ್ತೆ. ಅದರಲ್ಲಿ ಇನ್ವಾಲ್ವ್ಮೆಂಟ್ ಬೇಕು. ಹಾಗೆ ನೀವು ಅಡುಗೆ ಮಾಡುವುದರಲ್ಲಿ,
ಅಥವಾ ಯಾವುದೇ ಕೆಲಸದಲ್ಲಿ ಅದನ್ನು ನೀವು ಡಿವೈನ್ ಡಿಫೈಯಿಂಗ್ ಅಯ್ಯೋ ಅದನ್ನು ಅದನ್ನು ದೈವಿಕವಾಗಿ ನೋಡಿಬಿಟ್ರೆ ಇಡೀ ಬದುಕು ಆನಂದಮಯವಾಗುತ್ತೆ, ಖುಷಿ ಇರುತ್ತೆ, ಅಯ್ಯೋ ಮಾಡಬೇಕಲ್ಲ ಅನ್ನೋ ಪ್ರಜ್ಞೆಯೇ ಬರೋದು ಮಾಡಿದಾಗ ಇದಾಗುತ್ತೆ. ಆಚಾರ್ಯ ಕರ್ಮಯೋಗದ ಬಗ್ಗೆ ಹೇಳ್ತಾ ತುಂಬ ವಿವರವಾಗಿ ತಿಳಿಸ್ಕೊಟ್ರಿ. ನಾವು ಮಾಡೋ ಕೆಲಸವೇ ಹೇಗೆ ಪೂಜೆ ಆಗುತ್ತೆ, ಅದನ್ನು ತಿಳಿದು ಮಾಡಿದಾಗ ಹೇಗೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಅಂತ ಮುಂದೆಯೂ ಕೂಡ ಇಂಥ ಹಲವು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು, ವಿವರವಾಗಿ ತಿಳಿಸ್ಕೊಡ್ಬೇಕು ಅಂತ ಸತ್ಯದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಸಹಕರಿಸಿದ್ದಕ್ಕೆ ನಿಮಗೆ ವಂದನೆಗಳು. ನಮಸ್ಕಾರ.